ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 8ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾನು 48 ಕಲಿಕಾ ಹಾಳೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ. ನೀವು ನಮ್ಮ ಚಾನಲ್ನ ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೂ ಎಲ್ಲ ಕಲಿಕಾ ಹಾಳೆಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ ಕಲಿಕಾ ಹಾಳೆಯ ಉತ್ತರಗಳು ಬೇಕೋ ಆ ವಿಡಿಯೋವನ್ನು ನೋಡಿ ನಿಮ್ಮ ಉತ್ತರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಕಲಿಕಾ ಹಾಳೆ 49. ಸೊ ಈಗಾಗಲೇ ನೀವು ಚತುರ್ಭುಜದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಈಗ ನಾವು ಅವುಗಳ ಕೋನಗಳನ್ನು ಕಂಡುಹಿಡಿಬೇಕು. ಅದರಲ್ಲಿ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ನಮಗೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ, ಅದು ಗೊತ್ತಿದೆ. ಸೊ ಈಗ ನಾವು ಚತುರ್ಭುಜಗಳಲ್ಲಿ ಒಳಕೋನಗಳು ಎಷ್ಟಿರ್ತದೆ ಮೊತ್ತ ಅನ್ನೋದನ್ನ ತಿಳ್ಕೊಳ್ಳೋಣ. ಕೊಟ್ಟಿರುವ ಕೋಷ್ಟಕವನ್ನು ಪರೀಕ್ಷಿಸಿ ಪ್ರತಿಯೊಂದು ಚಿತ್ರವನ್ನು ತ್ರಿಭುಜಗಳನ್ನಾಗಿ ವಿಂಗಡಿಸಿ ಪ್ರತಿ ತ್ರಿಭುಜದ ಒಳಕೋನಗಳ ಮೊತ್ತವನ್ನು 180 ಡಿಗ್ರಿ ಎಂದು ನಿರೂಪಿಸಿ. ಸೊ ಇಲ್ಲಿ ನಮಗೆ ಆಕೃತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ತ್ರಿಭುಜ. ಸೊ ಇಲ್ಲಿ ಎಷ್ಟು ತ್ರಿಭುಜ ಇದೆ? ಒಂದು ತ್ರಿಭುಜ. ಸೊ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ತ್ರಿಭುಜ ಇದೆ ಮಕ್ಕಳ? 2 ತ್ರಿಭುಜ. ಸೊ ಓಕೆ, 2 × 180 = 360 ಆಗುತ್ತೆ. ಅಥವಾ ಇಲ್ಲಿ ನಿಮಗೆ ಇನ್ನೊಂದು ಸೂತ್ರನೂ ನೀವು ತಗೋಬೋದು. ಸೊ ಏನಪ್ಪ, ಇಲ್ಲಿ ಯಾವ ರೀತಿ ಕೋನಗಳ ಮೊತ್ತ ಕಂಡುಹಿಡಿತೀರಾ ಅಂದರೆ, ಬಾಹುಗಳ ಸಂಖ್ಯೆಯಿಂದ ನೀವು n-2 × 180 ಮಾಡಿದ್ರೆ ಸಾಕು. ಸೊ ಇಲ್ಲಿ ನಿಮಗೆ ಎಷ್ಟು ಬಾಹುಗಳಿದಾವೆ ನೋಡಿ, 1, 2, 3, 4. ಸೊ ಒಟ್ಟಾರೆ ಒಂದು, ನೀವು ಇದೊಂದು ಬಾವು ಇದೊಂದು ಬಾವು ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಒಂದೇ ಬಾವಿನ ಮೇಲೆ ಅದು ಲಂಬವಾಗಿ ನಿಂತಿರೋದು. ಹಾಗಾಗಿ 1, 2, 3, 4. ಸೊ n-2 × 180 ಮಾಡಿದ್ರೆ ಎಷ್ಟು ಬರುತ್ತೆ? 4 × 2 ಹೋದರೆ 2 × 180 = 360 ಬರುತ್ತೆ. ಹಾಗಾಗಿ ನಿಮಗೆ ಇಲ್ಲೊಂದು ಸೂತ್ರನಿದೆ, ಬಾಹು -2 × 180 ಅಂದರೆ n-2 × 180 ಮಾಡಿದ್ರೆ ಸಾಕು. ಸೊ ಮೂರನೇ ಆಕೃತಿ ನೋಡೋಣ ನಾವು. ಸೊ ಇಲ್ಲಿ ನೋಡಿ ಎಷ್ಟು ಆಕೃತಿಗಳಿದ್ದಾವೆ ತ್ರಿಭುಜ. 1, 2, 3 ತ್ರಿಭುಜ. ಸೊ 3 × 180 ಎಷ್ಟು? 540. ಸೊ ಎಷ್ಟು ಬಾವುಗಳಿದ್ದಾವೆ? 5 ಬಾವುಗಳಿದ್ದಾವೆ. ಸೊ 5 × 2 ಕಳೆದ್ರೆ 3 ಉಳಿಯುತ್ತೆ. ಸೊ 3 × 180 ಮಾಡಿದ್ರೆ 540 ಬರುತ್ತೆ. ಅದೇ ರೀತಿ ಇಲ್ಲಿ ಎಷ್ಟು ತ್ರಿಭುಜ ಇದ್ದಾವೆ? 4 ತ್ರಿಭುಜಗಳಿದ್ದಾವೆ. ಸೊ 4 × 180 ಮಾಡಿದ್ರೆ 720 ಬರುತ್ತೆ. ಅದೇ ರೀತಿ ಇಲ್ಲಿ 6 ಬಾವುಗಳಿದ್ದಾವೆ. ಸೊ 6 × 2 ಕಳೆದ್ರೆ 4 ಬರುತ್ತೆ. ಸೊ 4 × 180 = 720 ಬರುತ್ತೆ. ಇಲ್ಲಿ ನಮಗೆ ಮುಂದಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ನಮಗೆ ಚತುರ್ಭುಜದ ಒಳ ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಅರ್ಥ ಆಗ್ತಿದೆ, ಈ 4 ಕೋನಗಳನ್ನು ಕೂಡಿಸಿದ್ರೆ ನಮಗೆ ಯಾವಾಗಲೂ 360 ಡಿಗ್ರಿನೇ ಬರುತ್ತೆ. ಹಾಗಾಗಿ ಈಸಿಯಾಗಿ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೋದು. ಯಾಕೆಂದರೆ ಈ 3 ಕೋನಗಳನ್ನು ಕೂಡಿಸ್ಬಿಟ್ಟು 360 ಕಳೆದ್ರೆ ಸೊ ಆರಾಮಾಗಿ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೋದು. ಸೊ ಅದನ್ನೇ ಅವರಿಲ್ಲಿ ಮಾಡಿದ್ದಾರೆ. ಸೊ ನಾನೀಗ ಮುಂದಿನ ಚಿತ್ರದಲ್ಲಿ ನಿಮಗೆ ಈ ಬೆಲೆಯನ್ನು ಕಂಡುಹಿಡಿಯೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಮಾದರಿಯಂತೆ ಚತುರ್ಭುಜಗಳ ಶೃಂಗಗಳನ್ನು ಹೆಸರಿಸಿ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಸೊ ಶೃಂಗಗಳನ್ನ ಹೆಸರಿಸಿ ಕೇಳಿದರೆ, ನಾನಿಲ್ಲಿ ಮೊದಲನೇ ಚಿತ್ರಕ್ಕೆ ABCD ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ ನಾವು ಚಿತ್ರ 1 ಪರಿಹಾರವನ್ನು ಮಾಡೋಣ. ಸೊ ನಿಮಗೆ ನಾನು ಇಂದಿನ ಕಲಿಕಾ ಹಾಳೆಯಲ್ಲಿ ಆಗಲೇ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ಲಂಬಕೋನ ಏನನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ, ಬಿ ಕೋನ 90 ಡಿಗ್ರಿ ಆಗಿದೆ ಅನ್ನೋದನ್ನು ಸೂಚಿಸ್ತದೆ. ಸೊ ಈ ರೀತಿ ನಮಗೆ ಚಿತ್ರ ಕಂಡ್ರೆ ಅದು ಯಾವಾಗಲೂ ಏನಾಗಿರುತ್ತೆ, 90 ಡಿಗ್ರಿನೇ ಆಗಿರುತ್ತೆ. ಸೊ ಹಾಗಾಗಿ ಇದು 90 ಡಿಗ್ರಿ, ಅದೇ ರೀತಿ ಇದು ಸಹ 90 ಡಿಗ್ರಿ. ಸೊ ಇದು 90 ಡಿಗ್ರಿ ಇದೆ, ಸೀನು 90 ಡಿಗ್ರಿ ಇದೆ, ಎ 75. ಸೊ ಈಸಿಯಾಗಿ ನಾವು ಡಿ ಕೋನವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಬರ್ಕೊಳ್ಳೋಣ, ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಎಲ್ಲನೂ ಬರ್ಕೊಳ್ಳೋಣ. 75 ಡಿಗ್ರಿ ಪ್ಲಸ್ ಬಿ ಅಂದರೆ 90, ಸಿ ಅಂದರೆ 90 ಪ್ಲಸ್ ಡಿನ ಹಾಗೆ ಬರ್ಕೊಳ್ಳಿ, ಇಸ್ ಈಕ್ವಲ್ ಟು 360. ಸೊ ಇವು ಮೂರನ್ನು ನಾವು ಕೂಡಿಸಿದ್ರೆ 255 ಬರುತ್ತೆ, ಪ್ಲಸ್ ಡಿ ಇಸ್ ಈಕ್ವಲ್ ಟು 360. ಸೊ 255 ನಾವು ಈ ಭಾಗಕ್ಕೆ ತೆಗೆದುಕೊಂಡೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು 360 ಮೈನಸ್ 255. ಸೊ ಡಿ ಇಸ್ ಈಕ್ವಲ್ ಟು 105 ಡಿಗ್ರಿ ಬರುತ್ತೆ. ಹಾಗಾಗಿ ಡಿ ಕೋನ ಎಷ್ಟು? 105 ಡಿಗ್ರಿ. ಅದೇ ರೀತಿ ಈ ಒಂದು ಚಿತ್ರಕ್ಕೂ ಸಹ ನಾನು ABCD ಅಂತಲೇ ನಾನು ಹೆಸರನ್ನು ಕೊಟ್ಟಿದ್ದೀರಿ. ನೀವು ಯಾವ್ದು ಬೇಕಾದರೂ ಹೆಸರನ್ನು ಕೊಟ್ಕೋಬೋದು. ಸೊ ಈ ಚಿತ್ರ 2 ಪರಿಹಾರ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ 3 ಕೋನಗಳನ್ನ ಕೊಟ್ಟಿದ್ದಾರೆ. ಸೊ ಈ ಕೋನ ಕಂಡುಹಿಡಿಯೋದು ತುಂಬಾ ಈಸಿ. ಸೊ ಈ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 360. ಹಾಗಾಗಿ ಕೋನ ಎ 84 ಡಿಗ್ರಿ, ಕೋನ ಬಿ ಗೊತ್ತಿಲ್ಲ ಬರ್ಕೊಳ್ಳಿ, ಕೋನ ಸಿ 146, ಕೋನ ಡಿ 150.
ಇದಕ್ವಲ್ ಟು 360. ಈ ಮೂರನ್ನು ಕೂಡಿಸಿದ್ರೆ 280 ಬರುತ್ತೆ. 280 ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 360. ಸೊ ಕೋನ ಬಿ ಇಸ್ ಈಕ್ವಲ್ ಟು 360 ಮೈನಸ್ 280. ಸೊ ಕಳೆದ್ರೆ ನಮಗೆ 80 degrees ಬರುತ್ತೆ. ಸೊ ಈ ರೀತಿ ಚತುರ್ಭುಜಗಳ ಒಳಕೋನಗಳನ್ನು ಕಂಡುಹಿಡಿಯೋದು ತುಂಬ ಈಸಿ. ಏಕೆಂದರೆ ಮೊತ್ತ ಚತುರ್ಭುಜದ ಒಳಕೋನಗಳ ಮೊತ್ತ 360 degrees ಆಗಿರೋದ್ರಿಂದ ಸೊ ಈಸಿಯಾಗಿ ನೀವು ಕಂಡುಹಿಡಿಬೋದು. ಕಲಿಕಾ ಹಾಳೆ 50. ಸೊ ಇಲ್ಲಿ ನಮಗೆ ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತವು 360 degrees ಸಮನಾಗಿರ್ತದೆ. ನಮಗೀಗ ಇಂದಿನ ಕಲಿಕೆ ಹಾಳೆಯಲ್ಲಿ ಒಳಕೋನಗಳ ಮೊತ್ತ 360 degrees ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಈ ಒಂದು ಬಹುಭುಜದ ಹೊರಕೋನಗಳ ಮೊತ್ತವು ಸಹ 360 degrees ಸಮನಾಗಿರ್ತದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಲೆಕ್ಕವನ್ನು ಕಂಡಿಡಬೇಕು. ಈ ಅಲ್ಲಿ ಎಕ್ಸ್ ಬೆಲೆ ಕಂಡಿಡಬೇಕು. ಈ ಕೋನ ಕೊಟ್ಟಿದ್ದಾರೆ, ಅದೇ ರೀತಿ ಈ ಕೋನ ಕೊಟ್ಟಿರೋದ್ರಿಂದ ಎಕ್ಸ್ ಕಂಡುಹಿಡಿಯೋದು ತುಂಬ ಈಸಿ. ಇವಿಷ್ಟನ್ನು ಕೂಡಿಸಿದ್ರೆ ನಮಗೆ 250 ಬರುತ್ತೆ. ಸೊ 250 ಈ ಕಡೆ ತಗೊಂಡ್ರೆ 110 ಬರುತ್ತೆ. ಹಾಗಾಗಿ ಈ ಒಂದು ಕೋನ 110 degrees ಆಗಿರುತ್ತೆ. ಅದೇ ರೀತಿ ಮುಂದಿನ ಈ ಎರಡು ಚಿತ್ರಗಳನ್ನು ನಾವು ಕಂಡಿಡಿಬೇಕು. ಮಾದರಿಯ ಚಿತ್ರದಲ್ಲಿ ಮುಂದಿನ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲೊಂದು ತ್ರಿಭುಜ ಕೊಟ್ಟಿದ್ದಾರೆ, ಹೊರಕೋನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬರ್ಕೊಳ್ಳೋಣ. ಸೊ ಕೋನ 125 ಪ್ಲಸ್ 125 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360. ಏಕೆಂದರೆ ಹೊರಕೋನಗಳ ಮೊತ್ತ 360 degrees ಆಗಿರೋದ್ರಿಂದ ಸೊ ಈಸಿಯಾಗಿ ಕಂಡುಹಿಡಿಬೋದು. ಸೊ 250 ಇದನ್ನ ಎರಡನ್ನು ಕೂಡಿಸಿದ್ರೆ 250 ಆಗುತ್ತೆ, ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 degrees. ಹಾಗಾಗಿ 250 ಆ ಕಡೆ ತೆಗೆದುಕೊಂಡ್ರೆ 110 ಉಳಿಯುತ್ತೆ. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 110 degrees ಆಗುತ್ತೆ. ಅದೇ ರೀತಿ ಈ ಒಂದು ಚತುರ್ಭುಜವನ್ನು ನೋಡೋಣ. ಸೊ ಇಲ್ಲಿ ಮೂರು ಹೊರಕೋನಗಳನ್ನ ಕೊಟ್ಟಿದ್ದಾರೆ, ಎಕ್ಸ್ ಕಂಡುಹಿಡಿಯೋದು ತುಂಬಾ ಈಸಿ. ಹಾಗಾಗಿ 90 ಪ್ಲಸ್ 60 ಪ್ಲಸ್ 100 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 160. ಇದಿಷ್ಟನ್ನು ಕೂಡಿಸಿದ್ರೆ 250 ಆಗುತ್ತೆ, ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360. ಸೊ ಎಕ್ಸ್ ಇಸ್ ಈಕ್ವಲ್ ಟು 360 ಮೈನಸ್ 250. ಸೊ ಇದರಿಂದ ಇದನ್ನು ಕಳೆದ್ರೆ 110 degrees ಬರುತ್ತೆ. ಸೊ ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗಳನ್ನು ಕಂಡುಹಿಡಿಯೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ನ ಬೆಲೆಯನ್ನು ಕಂಡುಹಿಡೀರಿ. ಸೊ ಇಲ್ಲಿ ನಾವು ಈ ಮೂರೂ ಬೆಲೆಗಳನ್ನು ಕಂಡುಹಿಡಿಬೇಕು, ಎಕ್ಸ್ ವೈ ಝಡ್. ಸೊ ಸೂಚನೆ ಅವರೇ ಕೊಟ್ಟಿದ್ದಾರೆ, ಒಂದು ಸಮಾಂತರ ಚತುರ್ಭುಜವಾದರೆ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಸೊ ಇದು ಒಂದು ಸಮಾಂತರ ಚತುರ್ಭುಜ ಆದರೆ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಸೊ ಮೊದಲಿಗೆ ನಾವು ಇಲ್ಲಿ ಏನು ಮಾಡ್ಕೊಳ್ಳೋಣ ಗೊತ್ತಾ? ಸೊ ಇದು ಒಂದು ಸರಳ ರೇಖೆ, ಹೌದಾ? ಸರಳ ರೇಖೆಯ ಮೇಲೆ ಯಾವಾಗಲೂ ನಮಗೆ ಉಂಟಾಗುವಂಥದ್ದು ಸರಳ ಕೋನನೇ, ಅದು ನಮಗೆ ಗೊತ್ತಿರಬೇಕು, ಓಕೆನಾ? ಸೊ ಇದನ್ನು ನಾವು ಎಕ್ಸ್ ಪ್ಲಸ್ 90 ಇಸ್ ಈಕ್ವಲ್ ಟು 180 degrees ಅಂತ ಬರ್ಕೊಂಡಿದ್ದೀನಿ. ಯಾಕೆಂದರೆ ಇದು ಒಂದು ಸರಳ ಕೋನ. ಸೊ ಸರಳ ಕೋನ ಅಂದರೆ ನಿಮಗೆ ಗೊತ್ತಿದೆ, ಅದೆಷ್ಟೇ ಇರ್ಬೋದು ಸರಳ ರೇಖೆ ಮೇಲೆ ಉಂಟಾಗುವಂಥದ್ದು ಸರಳ ಯುಗ್ಮ ಅಂತಲೂ ನೀವು ತಗೊಳ್ಳಿ. ಸೊ ಎಕ್ಸ್ ಪ್ಲಸ್ 90 ಇಸ್ ಈಕ್ವಲ್ ಟು 180. ಸೊ ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 90. ಸೊ ಎಕ್ಸ್ ಇಸ್ ಈಕ್ವಲ್ ಟು 90 degrees. ಹಾಗಾಗಿ ನನಗೆ ಎಕ್ಸ್ ಬೆಲೆನೂ ಗೊತ್ತಾಯಿತು, ಅದು 90 degrees, ಓಕೆನಾ? ಅದೇ ರೀತಿ ನೀವು ಇಲ್ಲೂ ಸಹ ನೋಡ್ಬೋದು, ಇದು ಸಹ ಒಂದು ಸರಳ ರೇಖೆ ಆಗಿರೋದ್ರಿಂದ ಇದನ್ನು ನಾವು ಸರಳ ಯುಗ್ಮ ಅಥವಾ ಸರಳ ಕೋನ ಅಂತಲೂ ನೀವು ತೆಗೆದುಕೊಂಡ್ರೆ ಝಡ್ ಪ್ಲಸ್ 30 ಇಸ್ ಈಕ್ವಲ್ ಟು 180. ಅದೇ ರೀತಿ ಝಡ್ ಇಸ್ ಈಕ್ವಲ್ ಟು 180 ಮೈನಸ್ 30. ಸೊ ಝಡ್ ಇಸ್ ಈಕ್ವಲ್ ಟು 150. ಅಲ್ಲಿಗೆ ನನಗೆ ಈ ಕೋನನೂ ಗೊತ್ತಾಯಿತು 150 degrees, ಇದು ಗೊತ್ತಾಗಿದೆ 90 degrees, ಓಕೆನಾ? ಸೊ ಈಗ ನಾನು ಈ ಒಂದು ಕೋನವನ್ನು ಕಂಡುಹಿಡಿಯಬೇಕು. ಸೊ ಈ ಕೋನ ಕಂಡುಹಿಡಿಯೋದು ತುಂಬಾ ಈಸಿ, ಯಾಕೆಂದರೆ ಈಗ ಮೂರನ್ನು ಕೂಡಿಸಿದ್ರೆ ನನಗೆ 360 ಬರಬೇಕು. ಹಾಗಾಗಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್, ಸೊ ಈ ಮೂರು ಕೋನ ಹೊರಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 360 degrees. ಯಾಕೆಂದರೆ ಹೊರಕೋನಗಳ ಮೊತ್ತ 360 degrees. ಹಾಗಾಗಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 360 degrees. ಸೊ ನನಗೆ 90 degrees ಗೊತ್ತಿದೆ, ವೈ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. ಪ್ಲಸ್ 150 ಇಸ್ ಈಕ್ವಲ್ ಟು 360. ಸೊ 240 ಪ್ಲಸ್ ವೈ ಇಸ್ ಈಕ್ವಲ್ ಟು 360. ಸೊ ವೈ ಇಸ್ ಈಕ್ವಲ್ ಟು 360 ಮೈನಸ್ 240. ಸೊ ಕಳೆದಾಗ ನಮಗೆ 120 degrees ಬರುತ್ತೆ. ಹಾಗಾಗಿ ವೈ ಬೆಲೆ ಎಷ್ಟಾಯಿತು? 120 degrees ಬಂತು. ಸೊ ಅಲ್ಲಿಗೆ ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ನ ಬೆಲೆನೂ ಸಹ ಗೊತ್ತಾಯಿತು. ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟನ್ನ ಅರ್ಥ ಮಾಡಿಕೊಂಡ್ರೆ ಸೊ ನೀವು ಈಗ ಕೊನೆಯಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೀವೇ ನಿಮ್ಮ ಸ್ವಂತವಾಗಿ ಮಾಡಬಹುದು. ನಾನು ನನ್ನ ಕಲಿಕೆ, ಎಲ್ಲ ಬಾಹುಗಳು ಕರ್ಣಗಳು ಮತ್ತು ಕೋನಗಳು ಸಮನಾಗಿರುವಂತಹ ಚತುರ್ಭುಜ ಯಾವುದು? ಅದು 100% ಚೌಕನೇ ಆಗಿರುತ್ತೆ. ಏಕೆಂದರೆ ಅಲ್ಲಿ ಬಾಹುಗಳು ಸಮ, ಕರ್ಣಗಳು ಸಮ, ಕೋನಗಳು ಸಮ. ಕೊಟ್ಟಿರುವ ಆಯತದ ಕರ್ಣಗಳು ಪಿ ಎನ್ ಇಸ್ ಈಕ್ವಲ್ ಟು 4x ಪ್ಲಸ್ 6, ಎಂ ಒ ಇಸ್ ಈಕ್ವಲ್ ಟು 5x ಪ್ಲಸ್ 5. ಆದರೆ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ.
ಸೊ ಇಲ್ಲಿ ಪ್ರಶ್ನೆನ ತಪ್ಪು ಕೊಟ್ಟಿದ್ದಾರೆ. ಯಾಕೆಂದ್ರೆ ಆಯತ ಅಂತ ಬಂದ್ರೆ ಎಲ್ಲಾ ಕೋನಗಳನ್ನ ಕಂಡಿಡೀರಿ, ಕಂಡಿಡಿ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೀವು ಬರಿಬೋದು. ಆಯತದಲ್ಲಿ ಎಲ್ಲಾ ಕೋನಗಳೇನಾಗಿರ್ತವೆ 90 ಡಿಗ್ರಿನೇ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಸ್ವಲ್ಪ ಇಲ್ಲಿ ಬಾಹುಗಳು ಅಂತ ಕೊಟ್ಟಿದ್ರು ಕರೆಕ್ಟ್ ಆಗ್ತಾ ಇತ್ತು. ಏಕೆಂದ್ರೆ ಇಲ್ಲಿ ಎಲ್ಲ ಎಕ್ಸ್ ಬೆಲೆ ಕಂಡುಹಿಡೀರಿ ಅಂದ್ರೆ ಸರಿ ಆಗ್ತಾ ಇತ್ತು. ಏಕೆಂದ್ರೆ ಇಲ್ಲಿ ಕೋನಗಳು 90 ಡಿಗ್ರಿನೇ, ಆಯತ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ಲಿ ಎಲ್ಲಾ ಕೋನಗಳು ಸಮಾನ ಆಗಿರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಕಂಡುಹಿಡಿಯೋಣ. ಸೊ ಆಯತದಲ್ಲಿ ಕರ್ಣಗಳು ಸಮ, ಅದು ನಮಗೆ ಗೊತ್ತಿದೆ. ಹಾಗಾಗಿ ನಾನು PN = MO ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಹಾಗಾಗಿ 4x + 6 = 5x + 5. ಸೊ 4x ಇಲ್ಲೇ ಇಟ್ಕೊಳ್ಳಿ, ಎಕ್ಸ್ ಅನ್ನ ಈ ಕಡೆ ತಗೊಂಡ್ರೆ -5x ಆಗುತ್ತೆ, -6 + 5 ಆಗುತ್ತೆ. ಸೊ -6 ಇಂದ +5 ಕಳೆದ್ರೆ -x ಬರುತ್ತೆ, -1 ಬರುತ್ತೆ. ಅದೇ ರೀತಿ -5 ಇಂದ +4 ನ ಕಳೆದ್ರೆ -x ಬರುತ್ತೆ. ಸೊ x ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು x 1. ಹಾಗಾಗಿ ನಮಗೆ ಎಕ್ಸ್ ಬೆಲೆ ಗೊತ್ತಾಯಿತು. ಆದರೆ ಅವ್ರು ಕೇಳಿರೋದೇನು ಕೋನಗಳು, ಹಾಗಾಗಿ 100% ಕ್ವಶನ್ ಮಿಸ್ಟೇಕ್ ಆಗಿದೆ. ಯಾಕೆಂದರೆ ಆಯತದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿನೇ ಆಗಿರ್ತವೆ. ಮೂರನೇ ಪ್ರಶ್ನೆ, ಆಯತಾಕಾರದ ಫೋಟೋ ಫ್ರೇಮ್ನಲ್ಲಿ ಒಂದು ಕರ್ಣವು ಮತ್ತೊಂದು ಕರ್ಣಕ್ಕಿಂತ ದೊಡ್ಡದಾಗಿದೆ ಹಾಗಾದರೆ ಅದು ಆಯತವೇ? ಕಾರಣ ಕೊಡಿ. 100% ಅದು ಆಯತ ಆಗಿರಲು ಸಾಧ್ಯನೇ ಇಲ್ಲ. ಯಾಕೆಂದರೆ ಆಯತದ ಕರ್ಣಗಳು ಯಾವಾಗಲೂ ಸಮನಾಗಿರ್ತದೆ. ಕರ್ಣಗಳು ಸಮನಾಗಿ ಇಲ್ಲದಿದ್ದರೆ ಅದು ಆಯತ ಆಗಲು ಸಾಧ್ಯನೇ ಇರೋದಿಲ್ಲ. ಹಾಗಾಗಿ ಆ ಫೋಟೋ ಫ್ರೇಮ್ನಲ್ಲಿ ಒಂದು ಕರ್ಣ ಮತ್ತೊಂದು ಕರ್ಣಕ್ಕಿಂತ ದೊಡ್ಡದಾಗಿದೆ ಅಂದರೆ ಅದು ಆಯತನೇ ಅಲ್ಲ. ನಾಲ್ಕನೇ ಪ್ರಶ್ನೆ, ಒಂದು ಈಜುಕೊಳವು ಸಮಾಂತರ ಚತುರ್ಭುಜಾಕೃತಿಯಲ್ಲಿ ಇದ್ದರೆ ಆ ಆಕೃತಿಯ ಕೋನಗಳು 60 ಡಿಗ್ರಿ, 120 ಡಿಗ್ರಿ, 70 ಡಿಗ್ರಿ, ಮತ್ತೊಂದು ಕೋನ ಕಂಡುಹಿಡಿಯಿರಿ. ಸೊ ಗೊತ್ತಿಲ್ಲದಲ್ಲಿರೋದನ್ನ ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಸೊ 60 + 120 + 70 + x = 360. ಸೊ x = 360 - 250, x = 110 ಡಿಗ್ರಿ. ಸೊ ಪ್ರಶ್ನೆ ಅರ್ಥ ಆಯಿತು ಅನ್ಕೊಂತೀನಿ. ಅದೇ ರೀತಿ ನಾನು ಮಾಡಿದ ಸೊಲ್ಯೂಷನು ಅರ್ಥ ಆಗಿದೆ. ಸೊ ಪ್ರಶ್ನೆನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವೇ ಲೆಕ್ಕಗಳನ್ನು ಬಿಡಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಯಾವೆಲ್ಲ ವಿಡಿಯೋಗಳು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.